ಇದು ಅಪ್ಪು ಹುಟ್ಟಿದಬ್ಬ ಅಲ್ಲ, ಸ್ಫೂರ್ತಿ ದಿನಾಚರಣೆ. ಹ್ಯಾಪಿ ಇನ್ಸ್ಪಿರೇಷನ್ ಡೇ ಅಭಿಮಾನಿ ದೇವರುಗಳು. ಇದಕ್ಕೆ ನಾವು ಸೇರೋಣ, ನಾವು ಇನ್ನೂ 100 ಜನ್ಮ ಇದ್ರೂ ಕೂಡ ಅವ್ರು ಈ ಇದನ್ನು ತೀರ್ಸೋಕ್ಕಾಗಲ್ಲ. ಮೀಡಿಯಾದವರು ಜನಗಳೆಲ್ಲ ಸೇರಿ ಜೀವಂತವಾಗಿ ಇಟ್ಟಿದ್ದೀರ ಅವನು, ನಾವು ಕಳ್ಕೊಂಡ್ರೆ ನೀವು ಚಾನ್ಸೇ ಕೊಟ್ಟಿಲ್ಲ. ಅಭಿಮಾನಿ ದೇವರುಗಳೇ, ಇದು ಅಪ್ಪು ಹುಟ್ಟಿದಬ್ಬ ಅಲ್ಲ, ಸ್ಫೂರ್ತಿ ದಿನಾಚರಣೆ. ಇದು ಅವ್ರು ಮಾಡಿದ ಕೆಲಸನ ನಾವು ಮಾಡೋಕ್ಕೆ ಈ ದಿನ ಅವ್ರು ನಮಗೆ ಬಿಟ್ಬಿಟ್ಟು ಹೋಗಿದ್ದಾರೆ, ಕೊಟ್ಬಿಟ್ಟು ಹೋಗಿದ್ದಾರೆ. ನೀವು ಅದನ್ನು ಆಚರಿಸ್ತೀವಿ, ನಾವು ನೀವು ಎಲ್ಲ ಸೇರಿ ನಮ್ಮ ಕೈಲಾದಷ್ಟು 1 ರೂಪಾಯಿ 2 ರೂಪಾಯಿ ಸೇವೆನ ಆಶ್ರಮದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮಾಡೋಣ. ಸ್ವೀಟ್ ಕೊಡಿ, ಇವತ್ತು ಕೇಕ್ ಅಲ್ಲಿ ತೊಗೊಂಡೋಗಿ ಕೊಡಿ. ನೀವು ಮಾಡಿದ ಖುಷಿ ಮಾಡ್ತಾಯಿರಿ, ಅಲ್ಲೋಗಿ ಖರ್ಚು ಮಾಡಿ, ನಿಮ್ಮ ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಡೋಗಿ ಖರ್ಚು ಮಾಡಿ. 5 ವರ್ಷ ಆದಮೇಲೆ ನೋಡಿ, ಈ ದಿನ ಬರಬೇಕಾದ್ರೆ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ, ಅಪ್ಪು ಹುಟ್ಟಿದಬ್ಬ ಬರುತ್ತೆ, ನಮಗೆ ಸ್ವೀಟ್ ಬರುತ್ತೆ, ಪೆನ್ಸಿಲ್ ಬಾಕ್ಸ್ ಬರುತ್ತೆ ಅಂತ. ಈ ಕೆಲಸ ಮಾಡಿ ಅಲ್ಲಿ ಅಪ್ಪು ಸಿಗ್ತಾರೆ ನಿಮಗೆ. ಇದು ಅಪ್ಪು ಹುಟ್ಟಿದಬ್ಬ ಅಲ್ಲ, ಇದು ಸ್ಫೂರ್ತಿ ದಿನಾಚರಣೆ. ಹ್ಯಾಪಿ ಇನ್ಸ್ಪಿರೇಷನ್ ಡೇ ಅಭಿಮಾನಿ ದೇವರುಗಳು. ಅಮ್ಮ, ಇದು ನನ್ನ ಮಾತಲ್ಲಿ ಹೇಳಿಬಿಟ್ರೆ ಅದು ಅಂಡರ್ ಸ್ಟೇಟ್ಮೆಂಟ್ ಆಗುತ್ತೆ, ಮಾತಲ್ಲಿ ಹೇಳಿಬಿಟ್ರೆ ತೂಕ ಆಗ್ತಂಗೆ ಆಗುತ್ತೆ. ಇದಕ್ಕೆ ಬೆಲೆನೇ ಇಲ್ಲಮ್ಮ, ಇದಕ್ಕೆ ನಾವು ಸೇರೋಣ, ನಾವು ಇನ್ನೂ 100 ಜನ್ಮ ಇದ್ರೂ ಕೂಡ ಅವ್ರು ಈ ಇದನ್ನು ತೀರ್ಸೋಕ್ಕಾಗಲ್ಲ. ಹೆಚ್ಚಾಗತ್ತಮ್ಮ, ಈಗ ಅವನ್ನ ಬದುಕಿಸ್ತಾ ಇದ್ದಾರೆ, ಅಪ್ಪನ ಇವಾಗ ಬದುಕಿಸ್ತಾ ಇದ್ದಾರೆ, ಅವನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ನೀವು ಮೀಡಿಯಾದವರು ಜನಗಳೆಲ್ಲ ಸೇರಿ ಜೀವಂತವಾಗಿ ಇಟ್ಟಿದ್ದೀರ ಅವನ್ನ, ನಾವು ಕಳ್ಕೊಂಡ್ರೆ ನೀವು ಚಾನ್ಸೇ ಕೊಟ್ಟಿಲ್ಲ. ಅದೇ ಅಮ್ಮ, ಅಭಿಮಾನಿ ದೇವ್ರುಗಳಂತ ನಮ್ಮ ತಂದೆ ಹೇಳಿದ್ರು, ದೇವ್ರು ನೋಡೋಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಅವ್ರು ಇವನನ್ನ ದೇವ್ರು ಮಾಡಿದ್ದಾರೆ, ಅದನ್ನ ನೋಡೋಕ್ಕೆ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ.